ಅತ್ಯಂತ ಖುಷಿ ಅಂದ್ರೆ ಯಾಕರಿಸ್ತಾ ನಮಗೆ ಇವತ್ತು ಎರಡು ಸಚಿವರನ್ನು ಕೊಟ್ಟಿದ್ದಾರೆ ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಮಾನ್ಯ ರಹೀಂ ಖಾನ್ ಅವರಿಗೆ ಯಾವುದೇ ಖಾತೆ ಕೊಟ್ಟರೂ ಸಹಿತ ಅವರು ನಿಭಾಯಿಸಬಲ್ಲವಂತ ವ್ಯಕ್ತಿ ಇದ್ದಾರೆ ಅಭಿವೃದ್ಧಿ ಹರಿಕಾರದ ಇದ್ದಂತ ಮನುಷ್ಯ ಕೋಮುವಾದಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಗೆ ಬೆಂಬಲ ಎಸ್ ವೀಕ್ಷಕರೇ ಬೀದರ್ ಜಿಲ್ಲೆಯ ಕಾರ್ಯಕರ್ತರು ಡಬಲ್ ಧಮಾಕ ಈಶ್ವರ್ ಖಂಡ್ರೆಗೂ ಸಚಿವ ಸ್ಥಾನ ಹೇಗಿದೆ ಸರ್ ಸರ್ ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಅತ್ಯಂತ ಖುಷಿ ಅಂದ್ರೆ ಯಾಕರಿಸ್ತಾ ನಮಗೆ ಇವತ್ತು ಎರಡು ಸಚಿವರನ್ನು ಕೊಟ್ಟಿದ್ದಾರೆ ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಮಾನ್ಯ ರಹೀಂ ಖಾನ್ ಅವರಿಗೆ ಇದು ಇವತ್ತು ಅಭಿವೃದ್ಧಿ ಅಹಂಕಾರ ನಮ್ಮ ನಾಯಕರಾದ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಗ್ರಾಮಮಂತ್ರಿ ಕೊಡಬೇಕು ಅಂತ ಹೇಳೋ ನಮ್ಮ ಅಪೇಕ್ಷೆ ಇದೆ ಸರ್ ಈ ಸರ್ತಿ ನಮಗೆ ಒಂದು ಯಾಕಂದ್ರೆ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವರು ಹಿಂದೆ ಸಚಿವರಾದಾಗ ಇವತ್ತು ಅವರ ಕಾರ್ಯಕ್ಕೆ ಮೆಚ್ಚಿ ಇವತ್ತು ಪುನಃ ಅವರನ್ನು ಆಯ್ಕೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಬೀದರ್ ಜಿಲ್ಲೆ ಪರವಾಗಿ ಧನ್ಯವಾದ ಅಂತ ಹೇಳ್ತೀವಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬಿಗೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಮಾನ್ಯ ಖರ್ಗೆ ಸಾಹೇಬರಿಗೆ ಧನ್ಯವಾದ ಅಂತ ಹೇಳಿ ಇವತ್ತು ನಾವು ಬಹಳ ಖುಷಿ ಇದೆ ಸರ್ ಬೀದರ್ ಜಿಲ್ಲೆ ಜನತೆಗೆ ಇವತ್ತು ಹೇಳಿ ಸರ್ ಏನು ಅಭಿವೃದ್ಧಿ ಆಗಬೇಕು ಬೀದರ್ ಇಬ್ಬರಿಬ್ಬರು ಸಚಿವರಿದ್ದಾರೆ ಈಗ ಬೀದರ್ ಸಾಕಷ್ಟು ಅಭಿವೃದ್ಧಿ ಆಗಬೇಕು ಮುಂದೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಮತ್ತು ಎಲ್ಲ ಮೂಲ ಸೌಕರ್ಯಗಳಾಗಲಿ ನರಸಿಂಗ್ ಅಂತ ಹೇಳಿ ಸರ್ ಬೀದರಿಂದ ಬಂದೆವು ಬೀದರ್ ಇಬ್ಬರು ಸಚಿವರಾಗಿದ್ದಾರೆ ಸರ್ ತುಂಬ ಖುಷಿಯಾಗಿದೆ ನಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ರಾಜಭವನದ ಸುತ್ತ ಬರೀ ಸಂಭ್ರಮಾಚರಣೆ ಇಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂತ ಪ್ರಚಂಡ ಬಹುಮತ ಈಗ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಗದಗದಿಂದ ಬಂದಿದ್ದಾರೆ ಬಹಳ ಖುಷಿಯಾಗಿದೆ ಸರ್ ನಮಗೆ ಎಸ್ಕೆಬಲ್ ಸಾಹೇಬರು ಸಿಕ್ಕಿದ್ದು ಒಂಥರ ಮಾರ್ಗದರ್ಶಕರು ಮುಸದ್ದಿ ರಾಜಕಾರಣಿ ಯಾವುದೇ ಖಾತೆ ಕೊಟ್ಟರೂ ಸಹಿತ ಅವರು ನಿಭಾಯಿಸಬಲ್ಲವಂತ ವ್ಯಕ್ತಿ ಇದ್ದಾರೆ ಅಭಿವೃದ್ಧಿ ಹರಿಕಾರದ ಇದ್ದಂತ ಮನುಷ್ಯ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ ಸರ್ ಅವರು ಬೇಕಾದ ಖಾತೆ ಕೊಟ್ಟರು ನಿಭಾಯಿಸ್ತಾರೆ ಸರ್ ಅವರು ಅವ್ರ ಜೀವನ ರಾಜಕೀಯದಲ್ಲಿ ತುಂಬಾ ಕಳೆದು ಬಿಟ್ಟವ್ರೆ ಒಂದಷ್ಟು ಜನ ಹೇಳ್ತಾ ಇದ್ರು ಎಚ್ ಕೆ ಪಾಟೀಲ್ ಅವ್ರಿಗೆ ಸಿಗುತ್ತಾ ಇಲ್ವೋ ಆರ್ ವಿ ದೇಶಪಾಂಡೆ ಅವ್ರಿಗೆ ಸಿಗುತ್ತಾ ಇಲ್ವೋ ಅಂತ ಬಟ್ ಅದೃಷ್ಟ ನಿಮ್ದು ಹೌದು ಸರ್ ಬಹಳ ಖುಷಿಯಾಗಿದೆ ಸರ್ ಅವ್ರು ಸಿಕ್ಕಿದ್ದು ನಮ್ಮ ಹೆಸರು ನಿಂಗಪ್ಪ ಚಲುವದಿ ನಾವು ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಒಳ್ಳೆ ಇದು ಅದರಂತ ಸುಮ್ಮಕ್ಕಿದ್ರು ಕೊಡುವಂತ ಬುದ್ಧಿವಂತಕ್ಕೆ ಅವ್ರ ಕಡೆ ಇದೆ ಸರ್ ಈ ಏನು ಅವ್ರು ಸುಮ್ಮಕ್ಕಿದ್ರು ಕೊಡುವಂತ ನಾಯಕತ್ವ ಇಟ್ಕೊಂಡಿದ್ದಾರೆ ಸರ್ ಅವರು ಎಚ್ ಕೆ ಪಾಟೀಲ್ ಸರ್ ಒಳ್ಳೆ ನಾಯಕರು ನಾವು ಎಲ್ಲ ಕೆಲಸ ಹಳ್ಳಿ ಒಳಗೆ ಎಲ್ಲ ಕೆಲಸ ಮಾಡ್ಯಾರ ನೀರು ರೋಡು ಯಾವುದೇ ಕೆಲಸ ಕೊಟ್ಟರು ಅವ್ರು ಮಾಡಿಕೊಡ್ತಾ ಅಂತ ವಿಶ್ವಾಸದಾಗ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿದ್ವಿ ಅದಕ್ಕೆ ನಾವು ಧನ್ಯವಾದ ಅರ್ಪಿಸ್ತೀವಿ ಹೇಳಿ ಸರ್ ಕೋಮುವಾದಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಗೆ ಬೆಂಬಲಿಸಿದಂಥ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಧನ್ಯವಾದಗಳು ತಿಳಿಸ್ತೀನಿ ಸರ್ ಸರ್ ಥ್ಯಾಂಕ್ ಯು ಸರ್